ಸಾಧ್ಯವಾದಷ್ಟು ನೀವಿಬ್ರು ಕನ್ನಡದಲ್ಲೇ ಮಾತಾಡ್ಬಿಟ್ರೆ ಆದಷ್ಟು ಬೇಗ ವ್ಯವಹಾರನ ಮುಗಿಸ್ಬಿಡ್ಬೋದು ಅಂತ ನನ್ನ ಭಾವನೆ. ನಮ್ದು ಎಲ್ಲಾ ಭಾಷೆನೂ ಕುಚ್ಚು ಕುಚ್ಚು ಬರುತ್ತೆ. ಮಾತಾಡಿ ಮಾತಾಡಿ ಪ್ರಾಜೆಕ್ಟ್ ರೆಡಿ ಆಗಿದೆ. ಹೌದ ನೋಡಿ, ಆ ಜಮೀನು ಮೇಲೆ ಯಾವ ತಕರಾರು ಇಲ್ಲ, ಕನ್ವರ್ಷನ್ ಆಗಿದೆ. ಒಂದು ಸೈಟಿಗೆ ನಾವು 10 ಲಕ್ಷ ಫಿಕ್ಸ್ ಮಾಡಿದ್ದೀವಿ. ಅಂತ ಒಳ್ಳೆ ಜಾಗನ ಬರೀ 10 ಲಕ್ಷಕ್ಕೆ ಕೊಟ್ಟು ಬಿಡ್ತೀರಾ? ಎಲ್ಲ ಬೇಗ ಬೇಗ ತಗೋಬೇಕಲ್ಲ, 4 ಲಕ್ಷ ಅದಕ್ಕೆ ಖರ್ಚು ಮಾಡಿದ್ವಿ. ಒಂದ್ ಸೈಟಿಗೆ 6 ಲಕ್ಷ ಬರ್ತದಲ್ಲ. ನಿಮಗೇನೋ ಬರ್ತಾವು, ಆದ್ರೆ ಮಾರ್ಚಿದ್ದಕ್ಕೆ ಕಮಿಷನ್ ಅಂತ ನಮಗೇನ್ ಬರ್ತಾವು? ಒಂದ್ ಸೈಟಿಗೆ ನಾವು ನಿಮ್ಗೆ 3 ಲಕ್ಷ ತಲ್ತಾವು. ಅವ್ರಿಗೇನಾಯ್ತು? ಸ್ವಲ್ಪ ಹೊತ್ತಾದ್ಮೇಲೆ ಸುಧಾರಿಸ್ಕೋತಾರೆ ಬಿಡಿ. ಏನು ಯಜಮಾನ್ರೆ, ನೀರ್ ಬಿಡ್ಲ? ಎಡಗೈ ಎತ್ತಿದ್ರ ಅದು, ಬಲಗೈ ಎತ್ತಿದ್ರ ಅದು. ಅರೇ, ನಾನ್ ಗ್ಯಾರಂಟಿ ಕೊಡ್ತೀನಿ ಕಣ್ರಿ, ಸಿಂಗಲ್ ಹ್ಯಾಂಡ್ ಪ್ರಾಪರ್ಟಿ. ನಾನೇ ಡೀಲರ್. ಆಯ್ತು, ಡೀಲರ್ ಏನು ಬಂತು, ಓನರ್ ಅಂತಾನೆ ತಿಳ್ಕೊಂಬಿಡಿ. ಕಣ್ಣು ಮುಚ್ಕೊಂಡು ತಗೊಂಡ್ರೆ ನಾನಿದ್ದೀನಿ. ಅಷ್ಟೇ ಪಾರ್ಟಿಯ ಮನೆಯಿಂದ ಕಾರ್ ಸೆಟ್ ಕೊಟ್ಟಿದ್ರಮ್ಮ. ಒಬ್ಬೊಬ್ರು ಒಂದೊಂದು ಸೈಟ್ಗೆ 3 ಲಕ್ಷಗೆ 4 ಲಕ್ಷಗೆ ಕೊಟ್ಟಿದ್ದಾರೆ. 3 ಜನ ಫುಲ್ ಅಮೌಂಟ್ ಕೊಟ್ಟಿದ್ದಾರೆ. ಠೀಕ್ ಆಯ್ತು, ಠೀಕ್ ಆಯ್ತು. ಹೌದು ಹೌದು ಹೌದು. ಬಾಯ್, ನಮ್ದು ಜಮೀನ್ದು ಕೊಟ್ಟಿದಾರಲ್ಲ ರೈತರು, ಅವ್ರಿಗೆ 2 ಕೋಟಿ ಕೊಡ್ಬೇಕು. ಸಹಿ ಮಾತ ಬೇಕೋ ಬಾಯ್. ಮೊದ್ಲು ರೈತರಿಗೆ ಕೊಡ್ಬೇಕಾಗಿರೋ ದುಡ್ಡು ಕ್ಲಿಯರ್ ಮಾಡಿ ಅವರಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೊಂಡ್ಬರ್ತೀವಿ. ಆಮೇಲೆ ನೀವೇ ನೋಡಿ ಒಂದು ಒಳ್ಳೆ ದಿಸಲನ ರಿಜಿಸ್ಟ್ರೇಷನ್ಗೆ ರೆಡಿ ಮಾಡ್ಬಿಡಿ. ಅವತ್ತು ನಾವೆಲ್ಲ ಬಂದು ಅವ್ರನ್ನೆಲ್ಲ ಮುಗಿಸ್ಬಿಡ್ತೀವಿ. ಯಾಕಮ್ಮ ಸುಮ್ಮನೆ ಇರ್ಬೇಕು? ನಮ್ಮ ಹಣ ಎಲ್ಲ ಇಸ್ಕೊಂಡು ಸೈಟ್ ಕೊಡದೆ ಮೋಸ ಮಾಡಿದಾನೆ. ನಮ್ಮ ಹಣ ಸಿಗೋ ತನಕ ಈ ಮನೆ ನಮ್ದೆ. ಏನಪ್ಪ ಇದು, ನಿಮ್ ಮನೆ ಅಂತ ಅಂದ್ಬಿಟ್ರೆ ಅದಾಗ್ಬಿಡುತ್ತಾ? ಹಾಗಿದ್ರೆ ನಮ್ ದುಡ್ಡು ನಮ್ಗೆ ವಾಪಸ್ ಕೊಡಿ. ಪದ್ಮಜೋರೆ, ಏನ್ ಹೀಗ್ ಮಾತಾಡ್ತಿದ್ರ? ನನ್ ಕ್ಲೋಸ್ ಫ್ರೆಂಡ್ ಆಗಿ ಈ ತರ ನಾ ಬಿಹೇವ್ ಮಾಡೋದು? ಸಾಕ್ ಸುಮ್ನೆ ಇರ್ರಿ, ನಿಮ್ಮನ್ ನಂಬಿನೇ ನಾವ್ ಹಾಳಾಗಿದ್ವಿ. ನೀವೆಲ್ಲ ಈ ಮನೆಯಲ್ಲ ಇದ್ರೆ ನಾವೆಲ್ಲಿ ಹೋಗೋಣ? ಫುಟ್ಪಾತ್ ವಿಶಾಲವಾಗಿದೆಯಲ್ಲ, ಅಲ್ಲೇ ಹೋಗಿರಿ. ಚಂದನ್ ಲಾಲ್, ದೇವನಹಳ್ಳಿನಲ್ಲಿ ಯಾರ್ದೋ 100 ಎಕರ್ಸ್ ಮಾರ್ಬಿಟ್ಟಿತ್ತು. ಆಯ್ತು, ಒಳ್ಳೆ ದುಡ್ಡಿಗೆ ಬಂದಿದ್ದೆ ಬಾಯ್. ನಮ್ಮ ಅಡ್ರೆಸ್ ಯಾರಿಗೂ ಗೊತ್ತಿಲ್ಲ, ನಮ್ ಫೋನ್ ನಂಬರ್ ಚೇಂಜ್ ಆಗಿದೆ. ಯಾರೋ ಫಾದರ್ ನದಿಗೆ 100 ಎಕರ್ ಜಮೀನು ಬೇಕು, ಅದು ದೇವನಹಳ್ಳಿನಲ್ಲಿ. ಅಲ್ಲೇ 100 ಎಕರ್ಸ್ ಇದೆ ಅಲ್ಲ, ಅದನ್ನ ಮಾರ್ಬಿಡೋಣ ಬಾಯ್. ಹಾ, ಫೋನ್ ನಂಬರ್ ಕೊಟ್ಟಿದ್ದಾರೆ, ಮೈ ಬಾತ್ ಕರ್ತಾ ಹೂ. ಹಲೋ, ಐ ಆಮ್ ಗುಂಡುಮನ್ ಗುಜ್ರಿ ಲಾಲ್ ಫ್ರಮ್ ಯುಕೆ. ಹಲೋ, ಮೈ ಭರತ್ ಲಾಲ್ ಬಾತ್ ಕರ್ತಾ ಹೂ. ನಮಸ್ಕಾರ ನಮಸ್ಕಾರ. ರಾಮ್ 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 ರಾಮ್. ಸಾರಿ, ಕರ್ನಾಟಕ ಮೇ ಬಹುತ್ ಲ್ಯಾಂಡಿಂಗ್ ಕರ್ ದಿಯಾ ಮೇ. ಅದು ನೋಡಿ ಲಾಲ್ ಬ್ರಧಾಸ್, ನನಗೆ ದೇವನ ಹಾಲಿ ಹತ್ತಿರ 100 ಎಕರೆ ಜಾಗ ಬೇಕು. ಓಕೆ ಓಕೆ ಓಕೆ, ಈಗಲೇ ನಾವು 7 ಎಕರೆ ಹತ್ರ ಬರ್ತೀವಿ. ನೀವು ನಿಧಾನಕ್ಕೆ ಬನ್ನಿ, ಇಲ್ಲಿ ನಿಮಗೆ ಖಾಲಿ. ರಾಮ್ ರಾಮ್ ರಾಮ್. ಬರ್ತಾ ಇದಾರೆ, ಬರ್ಲಿ. ನಮಸ್ಕಾರ. ಚಂದನ್ ಲಾಲ್, ಐ ಆಮ್ ಗುಂಡುಮನ್ ಗುಜ್ರಿವಾಲ್. ಡಾಕ್ಯುಮೆಂಟ್ಸು ಎಲ್ಲ ತಗೊಂಡ್ ಬಂದಿದ್ದೀರಾ? ಜಿ. ಈ ಹಿಂದೆ ಈ ಸೈತನ್ನ ಬೇರೆ ಯಾರಿಗಾದರೂ ಮಾರಿದ್ದೀರಾ? ನಿಮ್ದಿಗೆ ನಮ್ದಿಗೆ ನೋಡಿ ತುಂಬಾ ಖುಷಿಯೇ. ಈ ಹಿಂದೆ ಕೂಡ ನೀವು ಇದೇ ಮಾತನ್ನ ಹೇಳಿದ್ರಿ. ಏನೋ ಮಗನೇ, ಒಂದೇ ಜಮೀನನ್ನ ಎಷ್ಟು ಜನಕ್ಕೆ ಮಾರಿ ಮೋಸ ಮಾಡ್ತೀಯ? ಏನ್ರ ನೋಡ್ತಿದ್ದೀರಾ ತದಕ್ಕರಲ್ಲೇ? ಮತ್ತೆ ನಮ್ ದುಡ್ಡು ಕೊಡೋರು ಯಾರು? ಇವ್ರಿಗೆ ಕೊಡ್ತಾರೆ, ಕೊಟ್ಟಿಲ್ಲ ಅಂದ್ರೆ ಇವ್ರಿಗನ್ನ ರಸ್ತೆಯಲ್ಲಿ ಮುಚ್ಚಿಬಿಡಿ. ತಗೊಳ್ಳಿ, ನಿಮ್ದು ದುಡ್ಡು ಹಂಚ್ಕೊಳ್ಳಿ. ಥ್ಯಾಂಕ್ ಯು ಸರ್, ನಿಮ್ಮಿಂದ ನಮ್ ದುಡ್ಡು ವಾಪಸ್ ಬರೋಂಗಾಯ್ತು. ಯಾರು ಹೆಸರು ಹಾಕಿದಿರೋ ಅಷ್ಟೇ ತಗೋಬೇಕು. ಅಲ್ಲ, ನಮ್ದು ಮೋಸ ಮಾಡ್ತೇವೆ ಅಂತ ಫಾರಿನಲ್ಲಿರೋ ನಿಮ್ದು ಹೇಗೆ ಗೊತ್ತಾಯ್ತು? ನಾವು ಫಾರಿನವರು ಅಲ್ಲ, ಮತ್ತೆ ಪಾಂಡುರಂಗ ಗಂಡುಗಲಿ.